ಐಪಿಎಲ್ ಟೂರ್ನಿ ವಿಶ್ವ ಕ್ರಿಕೆಟ್ನ ಫೇಮಸ್ ಲೀಗ್. ಈ ಟೂರ್ನಿಯಲ್ಲಿ ಆಡಿದ ದೇಶ ಹಾಗೂ ವಿದೇಶಿ ಆಟಗಾರರು ಭಾರಿ ಫೇಮಸ್ ಆಗಿದ್ದಾರೆ. ಅಲ್ಲದೆ ಹಲವು ಆಟಗಾರರು ಐಪಿಎಲ್ನಿಂದ ರಾಷ್ಟ್ರೀಯ ತಂಡದಲ್ಲಿ ಸ್ಥಾನ ಪಡೆದಿದ್ದಾರೆ. ಅಷ್ಟೇ ಅಲ್ಲ, ಐಪಿಎಲ್ ಹರಾಜಿನಲ್ಲಿ ಲಾಟ್ರಿ ಹೊಡೆದು ಕೆಲ ಆಟಗಾರರು ರಾತ್ರೋರಾತ್ರಿ ಒಳಗೆ ಕೋಟ್ಯಾಧಿಪತಿಗಳಾಗಿದ್ದಾರೆ. ತಮ್ಮ ಆಟದಿಂದ ಕೆಲ ಸ್ಟಾರ್ ಆಟಗಾರರು 100 ಕೋಟಿ ಒಡೆಯರಾದರೆ ಮತ್ತೆ ಕೆಲವರು 70-80 ಕೋಟಿ ಹಣ ಜೇಬಿಗಳಿಸಿದ್ದಾರೆ. ಈ ಮೂಲಕ 50 ಕೋಟಿ ಕ್ಲಬ್ ಸೇರಿದ್ದಾರೆ. ಸಿರಿವಂತ ಆಟಗಾರರ ಪಟ್ಟಿಯಲ್ಲಿ ದೇಶೀಯ ಆಟಗಾರರೇ ಹೆಚ್ಚಿದ್ದಾರೆ. ಒಟ್ಟು 28 ಮಂದಿ ಕೋಟ್ಯಾಧಿಪತಿ ಆಟಗಾರರ ಪೈಕಿ 13 ಮಂದಿ ಪ್ಲೇಯರ್ಸ್ ಭಾರತೀಯರಾಗಿದ್ದಾರೆ. ವೆಸ್ಟ್ ಇಂಡೀಸ್ನ 3, ದಕ್ಷಿಣ ಆಫ್ರಿಕಾ ಹಾಗೂ ಆಸ್ಟ್ರೇಲಿಯಾದ 2, ಇಂಗ್ಲೆಂಡ್ನ 1 ಆಟಗಾರ ಐಪಿಎಲ್ನಿಂದ ಕೋಟಿ ಕೋಟಿ ಹಣ ಗಳಿಸುತ್ತಾರೆ. ಡೆಲ್ಲಿ ತಂಡದ ಶಿಖರ್ ಧವನ್ 70 ಕೋಟಿ, CSK ಟೀಮ್ನ ಜಡೇಜಾ 70 ಕೋಟಿ, ಮುಂಬೈ ಇಂಡಿಯನ್ಸ್ನ ಆಲ್ರೌಂಡರ್ ಕಿರಣ್ ಪೊಲಾರ್ಡ್ 68 ಕೋಟಿ, KKRನ ದಿನೇಶ್ ಕಾರ್ತಿಕ್ 68 ಕೋಟಿ, RSVನ 64 ಕೋಟಿ, SRSನ ಡೇವಿಡ್ ವಾರ್ನರ್ 58 ಕೋಟಿ, RRನ ಡೇವಿಡ್ ಮಿಲ್ಲರ್ 58 ಕೋಟಿ, ಕ್ರಿಸ್ ಗೇಲ್ 56 ಕೋಟಿ, ಬೆನ್ ಸ್ಟ್ರೋಕ್ 52 ಕೋಟಿ ಗಳಿಸುತ್ತಿದ್ದಾರೆ. ಇನ್ನು ಶತಕೋಟಿ ಗಳಿಸಿದವರ ಆಟಗಾರರ ಪಟ್ಟಿಯಲ್ಲಿ CSK ತಂಡದ ನಾಯಕ ಧೋನಿ ಐಪಿಎಲ್ನಿಂದ ಒಟ್ಟು ಗಳಿಸಿದ ಹಣ 137 ಕೋಟಿ, ರೋಹಿತ್ ಶರ್ಮಾ 131 ಕೋಟಿ, ವಿರಾಟ್ ಕೊಹ್ಲಿ 126 ಕೋಟಿ, ರೈನಾ 99 ಕೋಟಿ, ಗಂಭೀರ್ 94 ಕೋಟಿ, ABD ವಿಲಿಯರ್ಸ್ 91 ಕೋಟಿ, ಯುವರಾಜ್ ಸಿಂಗ್ 84 ಕೋಟಿ, ಸುನಿಲ್ ನರೇನ್ 82 ಕೋಟಿ, ಸೇನ್ ವಾಟ್ಸನ್ 77 ಕೋಟಿ, ರಾಬಿನ್ ಮುತ್ತಪ್ಪ 75 ಕೋಟಿ ಗಳಿಸಿದ್ದಾರೆ. ಕಳೆದ ತಿಂಗಳು ಐಪಿಎಲ್ ಮುಗಿದಿದ್ದರೂ ಇನ್ನು ಕೆಲ ತಿಂಗಳಲ್ಲಿ 2021 ಏಪ್ರಿಲಲ್ಲಿ 14ನೇ ಆವೃತ್ತಿಯ ಐಪಿಎಲ್ ಟೂರ್ನಿ ಆರಂಭವಾಗಲಿದೆ. ಆಗಲೂ ಆಟಗಾರರು ಭರ್ಜರಿ ಹಣ ಗಳಿಸಲಿದ್ದಾರೆ. ಒಟ್ಟಿನಲ್ಲಿ ಐಪಿಎಲ್ನಿಂದ ದೇಶ ವಿದೇಶ ಆಟಗಾರರು ಕೋಟಿ ಕೋಟಿ ಹಣ ಜೇಬಿಗಳಿಸುತ್ತಿದ್ದಾರೆ.